ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ಕ್ಯಾಲೆಂಡರ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ವಿಧಾನವನ್ನು ನೋಡಿದ್ದೇವೆ. ಮೊದಲನೇ ವಿಧಾನದಲ್ಲಿ ಏನಪ್ಪ ಅಂತಂದ್ರೆ, ಒಂದು ವರ್ಷ ಎಷ್ಟು ತಿಂಗಳನ್ನು ಬರ್ತೈತೆ ಮತ್ತು ಯಾವ್ಯಾವ ತಿಂಗಳು ಎಷ್ಟು ದಿನಗಳನ್ನು ಒಳಗೊಂಡಿರ್ತೈತೆ, ಅದಕ್ಕಾಗಿ ಒಂದು ಕೋಡನ್ನು ಹೇಳಿದೆವು, ಜಮಾ ಮೇಜು ಹಾಕೊಡಿ ಅಂತೇಳಿ. ಅಂದರೆ ಇವು 31 ದಿನಗಳು ಬರ್ತಕ್ಕಂಥ ತಿಂಗಳುಗಳು ಅಂತ ಹೇಳಿದ್ದೆವು. ಅಲ್ಲದೆ ಇವತ್ತು ಏನು ಮಾಡೋಣಪ್ಪ ಅಂತ ಕೇಳಿದಾಗ, ಅಲ್ಲದೆ ಎರಡನೇ ಟೈಪ್ಸಲ್ಲಿ ಒಂದು ಸಮಸ್ಯೆಯನ್ನು ಬಿಡಿಸಿದ್ದೆವು. ಇವತ್ತು ಮೂರನೇ ಟೈಪ್ಸನ್ನು ನೋಡೋಣ ಹೆಂಗೆ ಬರ್ತದಂದ್ರೆ, ಇಂದು ಸೋಮವಾರವಾದರೆ ಈ ವರ್ಷದ ಗಾಂಧಿ ಜಯಂತಿಯನ್ನು ಯಾವ ವಾರ ಆಚರಿಸುವ. ಇಂದು ಸೋಮವಾರ ಅಂದರೆ ಇವತ್ತು ಎಷ್ಟನೇ ತಾರೀಕು? 10/7/2017. ಯಾವಾಗ ಇವತ್ತು? ಸೋಮವಾರವಾದರೆ. ಸೋಮವಾರವಾದರೆ ನೆಕ್ಸ್ಟ್ ಏನಂತಾನ, ಈ ವರ್ಷದ ಗಾಂಧಿ ಜಯಂತಿಯನ್ನು ಯಾವ ವಾರ ಆಚರಿಸುವರು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನೆನ್ಪಿಟ್ಕೊರಿ, ರಾಷ್ಟ್ರೀಯ ದಿನಾಚರಣೆಗಳು ಇರ್ತಾವೆ ಕೆಲವೊಂದಿಷ್ಟು. ರಾಷ್ಟ್ರೀಯ ದಿನಾಚರಣೆ, ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಬರ್ತವೆ. ಆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಾಚರಣೆಗಳು ಯಾವ್ಯಾವ ವಾರ ಆಚರಿಸ್ತೇವೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕ್ರಿ. ಅಂದರೆ ಇಲ್ಲಿ ಡಾಟಾ ಕೊಡಂಗಿಲ್ಲರಿ, ಡೈರೆಕ್ಟಾಗಿ ಗಾಂಧಿ ಜಯಂತಿಯನ್ನು ಯಾವ ವಾರ ಆಚರಿಸೋರು ಅಂದಾಗ ನಮಗಿಲ್ಲಿ ಗಾಂಧಿ ಜಯಂತಿ ಯಾವ ವಾರ ಆಚರಿಸ್ತೇವೆ ಅಂತ ನಮ್ಗೆ ಗೊತ್ತಿರ್ಬೇಕ್ರಿ. ಅದು ಆಚರಣೆ ಅಂದಾಗ ಮಾತ್ರ ಈ ಸಮಸ್ಯೆಗಳನ್ನು ನಾವೇನಪ್ಪ ಅಂತ ಈಸಿಯಾಗಿ ಬಿಡಿಸಕ್ಕೆ ಬರ್ತೈತಿ. ಹಾಗಾದರೆ ಗಾಂಧಿ ಜಯಂತಿ ಯಾವ ತಿಂಗಳದಾಗ ಆಚರಿಸ್ತೇವೆ ರೀ? ಅಕ್ಟೋಬರ್ ತಿಂಗಳದೊಳಗೆ ಆಚರಿಸ್ತೇವೆ. ಅಕ್ಟೋಬರ್ 8 ಆಚರಿಸ್ತೇವೆ ರೀ? 2 ಆಚರಿಸ್ತೇವೆ. ಇದು ಗೊತ್ತಿತ್ತಪ್ಪ ಅಂತಂದ್ರೆ ಮುಂದೆ ಆರಾಮಾಗಿ ಯಾವ ವಾರ ಐತೆ ಅನ್ನೋದು ಕಂಡುಹಿಡಿಬೋದು. ಹಾಗಾದರೆ ಎಷ್ಟು ರೀ? 2/10/2017 ಯಾವ ಅಂದ್ರೆ ಗಾಂಧಿ ಜಯಂತಿ ಅಕ್ಟೋಬರ್ 2 ಆಚರಿಸ್ತೇವಲ್ಲ ರೀ, ಹಂಗಾಗಿ 2/10/2017 ಯಾವ ವಾರ ಅಂತ ಬರ್ತೈತಿ. ಹಾಗಾದ್ರೆ ಬರೀ ಈಗ ನೋಡ್ರಿ, ಜುಲೈ ಎಷ್ಟು ದಿನ ರೀ? ಜುಲೈ ಎಷ್ಟು ದಿನ ಇರ್ತಾವೆ? 31 ದಿನ ಇರ್ತಾವೆ. ಹಾಗಾದ್ರೆ ಜುಲೈ ನಾವು ಎಷ್ಟು ದಿನ ಬರೀಬೇಕ್ರಿ ಈ ಸದ್ಯದಲ್ಲಿ? ಈಗ ಆಲ್ರೆಡಿ 10 ಮುಗಿದೋಗಿ, ಇವತ್ತು ಸೋಮವಾರ ಹೇಳ್ತಾನೆ ಅಂದ್ರೆ 10 ಇವತ್ತು 10 ಏನಪ್ಪ ಅಂತ ಸೋಮವಾರ ಆಗೈತೆ ಅಂದ್ರೆ 31 ದಿನದೊಳಗಡೆ ಈಗ ಆಲ್ರೆಡಿ 10 ಮುಗಿಸೋಪ್ಪ ಅಂತಂದ್ರೆ ಏನು ಮಾಡ್ಬೇಕ್ರಿ? ಮುಂದಿನ ದಿನ ತೊಗೋಬೇಕು ತಾನೇ. ಹಾಗಾದರೆ 10 ಕಳೀರಿ, ಜುಲೈ 31 10 ಕಳೆದ್ರೆ ಎಷ್ಟು ಉಳಿತ್ರಿ? 21 ಉಳಿತ. ನಾವು ಮೇನ್ ಬರೀದು ಡಾಟಾ ಇಲ್ಲೇ ನೋಡ್ರಿ, ಇಲ್ಲಿ ಮಿಸ್ಟೇಕ್ ಮಾಡಬಾರ್ದ್ರಿ. ಮೇನ್ ಇಲ್ಲಿ ಮಿಸ್ಟೇಕ್ ಮಾಡ್ತೇವೋ ಅಲ್ಲದೆ ಲಾಸ್ಟ್ ಇರ್ತಕ್ಕಂಥಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಇಲ್ಲಿ 2 ಮಿಸ್ಟೇಕ್ ಮಾಡಲಿಲ್ಲ ಅಂದರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಅಂದರೆ ಜುಲೈ 10 ಇವತ್ತು ಸೋಮವಾರ ಆಗೈತಿ, ಗಾಂಧಿ ಜಯಂತಿ ಯಾವಾಗ ಆಚರಿಸ್ತೇವೆ ಅಂತ ಕೇಳಿದಾನೆ. ಇವತ್ತು 10 ತಂದಾಗ ಜುಲೈ 31 ದಿನದೊಳಗಡೆ ಆಲ್ರೆಡಿ ಈಗ 10 ಹೋಗ್ಯವು. ಹಾಗಾದ್ರೆ ಜುಲೈ ಎಷ್ಟು ದಿನ ಉಳಿದಾವ ಅನ್ನಂಗೈತ್ರಿ ಈಗ ರೀ? 21 ದಿನ. ಹಾಗಾದ್ರೆ ಜುಲೈ ಆಗ ಯಾವ ತಿಂಗಳು ರೀ? ಆಗಸ್ಟ್. ಆಗಸ್ಟ್ ಎಷ್ಟು ದಿನಗಳನ್ನು ಒಳಗೊಂಡ ತಿಂಗಳು ರೀ? 31 ದಿನ. ಹಾಗಾದ್ರೆ ಆಗಸ್ಟ್ ಆಗಿದ್ದು ಯಾವ್ದು ರೀ? ಸೆಪ್ಟೆಂಬರ್. ಸೆಪ್ಟೆಂಬರ್ ಎಷ್ಟು ದಿನ ಐತ್ರಿ? 30 ದಿನ. ಮುಂದೆ ಏನಪ್ಪ ಅಂತ ಕೇಳಿದ್ರೆ ಅಕ್ಟೋಬರ್ 8 ಕೇಳಿ ಇಲ್ಲಿ 2 ಮೀನ್ಸ್ 2. ನಾಳೆ ಒಂದು ವೇಳೆ ಅಕ್ಟೋಬರ್ 15 ಅಂತ ಕೇಳಿದ್ರೆ ಇಲ್ಲಿ 15 ತೊಗೋಬೇಕ್ರಿ. ಇಲ್ಲಿ ಅಕ್ಟೋಬರ್ 2 ಯಾವ ಅಂತ ಕೇಳ್ದಂಗೆ ಅಂದ್ರೆ ಗಾಂಧಿ ಜಯಂತಿ ಅಕ್ಟೋಬರ್ 2 ಆಚರಿಸ್ತೀವಿ ಅಂದ್ರೆ ಅಕ್ಟೋಬರ್ 2 ಎರಡನೇ ತಾರೀಕು ಕೇಳಿದ್ರಪ್ಪ ಅಂತಂದ್ರೆ 2 ತೊಗೋಬೇಕು. ಹಿಂಗೆ ತೊಗೋಬೇಕ್ರಿ ಮುಂದಿನ ದಿನಗಳು ಅಂದಾಗ. ಆದ್ರೆ ಅಕ್ಟೋಬರ್ 2 ಮುಂದೆ ಹೋಗ್ಬಾರ್ದು, ಮುಂದೆ ಹೋದ್ರೆ ತಪ್ಪಾಗುತ್ತೆ. ಆ ಟೈಪ್ನ ಸಮಸ್ಯೆ ಏನಪ್ಪ ಅಂತಂದ್ರೆ ಕನ್ಫ್ಯೂಸ್ ಆಗೋದು ಜಾಸ್ತಿ ಇರ್ತೈತಿ. ಆಗಬೇಡಿ, ಹಾಗಾದರೆ ಇದನ್ನು ಕೂಡಿಸಿ. 1 1 2 2 2 ಎಷ್ಟು? 4 ರೀ. 2 3 5 5 3 ಎಷ್ಟು ರೀ? 84. ಹಾಗಾದರೆ 84/ ಎಷ್ಟರಲ್ಲೇ ಮಾಡ್ಬೇಕು ಹೇಳ್ರಿ? 84 ದಿನ ಅದಾವು, ಎಷ್ಟರಲ್ಲೇ ಭಾಗಿಸ್ಬೇಕಂದ್ರೆ 7 ಭಾಗಿಸ್ಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಒಂದು ವಾರ ಅಂದರೆ ಎಷ್ಟು ದಿನ ರೀ? 7 ದಿನ. ಹಾಗಾಗಿ ನಾವು 7 ಡಿವೈಡ್ ಮಾಡಬೇಕು ಕೂಡಿಸ್ದಾಗ. ಇನ್ನೇನಂತರ ನೋಡ್ರಿ, 7 1 7 ಎಷ್ಟು ಉಳಿತ್ರಿ? 1 ಉಳಿತು. 8 7 1 ಉಳಿತು. ಈಗ 4 ತೊಗೊಳ್ರಿ. 7 ಎಷ್ಟೇ ರೀ? 7 2 14 ಅಂದಾಗ 0 0. ಶೇಷ ಏನು ಬತ್ತರಿ? 0. ಹಾಗಾದರೆ ಶೇಷ 0 ಬತ್ತಂದ್ರೆ ಇಲ್ಲಿ ಯಾವಾಗ ಕೊಟ್ಟಿರ್ತಾನಲ್ಲ ಅದೇ ವಾರವೇ ಆಗಿರ್ತೈತಿ, ಸೋಮವಾರ. ನೀವು ಮೊದಲೇ ವಿಧಾನದೊಳಗಡೆ ಹೇಳಿದ್ದೀನಿ ನೋಡ್ರಿ. ಹಾಗಾದ್ರೆ 2/10/2017 ಯಾವಾಗ ರೀ? ಸೋಮವಾರ. ಶೇಷ 0 ಬಂದ್ರೆ ಇಲ್ಲಿ ಯಾವಾಗ ಕೊಟ್ಟಿರ್ತಾನೋ ಅದೇ ವಾರ ಆಗಿರ್ತೈತಿ. ಒಂದು ವೇಳೆ ಶೇಷ 1 ಬಂದಿತ್ತಂದ್ರೆ ಯಾವಾಗ ಆಗ್ತೈತ್ರಿ? ಮಂಗಳವಾರ. ಮೀನ್ಸ್ +1 ಅಂತ ಹೇಳ್ತು, ನೆನ್ಪಿಟ್ಕೊಳ್ಳಿ. ಶೇಷ 0 ಬಂದ್ರೆ ಯಾವಾಗ ಕೊಟ್ಟಿರ್ತಾನೋ ಅದೇ ವಾರ ಆಗಿರ್ತೈತಿ. ಒಂದು ವೇಳೆ ಶೇಷ 2 ಬಂದಿತ್ತಂದ್ರೆ ಯಾವಾಗ ಆಗ್ತೈತ್ರಿ? ಇದಕ್ಕೆ ಸೋಮವಾರ ಇದ್ದಿದ್ದು ಮಂಗಳವಾರ ಬುಧವಾರ ಆಗ್ತಿತ್ತು. ಈ ಟೈಪ್ ಬರ್ತಿತ್ತು. ಹಿಂಗೆ ಬಿಡಿಸ್ಬೋದು ಈಜಿಯಾಗಿ. ಮತ್ತೆ ನಿಮಗೆ ಇನ್ನೊಂದ್ರಿ ಇದೇ ಪ್ರಾಬ್ಲಮನ್ನ ಸರ್ ಇಷ್ಟೆಲ್ಲ ಬರೋದು ಕೊಡಿಸೋ ಬದಲಿ ಇನ್ನೊಂದು ಟೈಪ್ಸ್ ಹೆಂಗೆ ಈಸಿಯಾಗಿ ಮಾಡೋದು ಅಂತಂದಾಗ ಈ ಟೈಪ್ನು ಮಾಡ್ಬೋದು. ನೀವು ಒಂದು ಸ್ವಲ್ಪ ಎಕ್ಸ್ಪರ್ಟ್ ಇದ್ರೆ ಈಗ ನೋಡ್ರಿ, ಜುಲೈ ಎಷ್ಟು ಬರೀತೀರಾ? 8 ಬರೋದ್ಬಿಡ್ರಿ. ಹಾಗಾದ್ರೆ 21 ಐತಿ. 21 ದಿನ ಆಯ್ತಪ್ಪ ಅಂತ ಒಂದು ವಾರಕ್ಕೆ ಎಷ್ಟು ದಿನ ರೀ? 7.
ಏಳು ಎಷ್ಟಲೇ ಇಪ್ಪತ್ತೊಂದು ರೀ, ಏಳು ಮೂರಲೇ ಇಪ್ಪತ್ತೊಂದು, ಏಳು ಮೂರಲೇ ಇಪ್ಪತ್ತೊಂದು, ಏಳು ಮೂರಲೇ ಇಪ್ಪತ್ತೊಂದು ಅಂದ್ರೆ ಇಪ್ಪತ್ತೊಂದ್ರೆ ಇಪ್ಪತ್ತೊಂದು ಹೋದ್ರಿ, ಶೇಷ ಏನು ಬಂತು, ಜೀರೋ ಬಂತು, ಬಿಟ್ಬಿಡ್ರಿ. ನೆಕ್ಸ್ಟ್ ಮೂವತ್ತೊಂದು ಐತ್ರಿ, ಏಳು ಎಷ್ಟಲೇ ರೀ, ಏಳು ಎರಡಲೇ ಹದಿನಾಲ್ಕು, ಏಳು ಮೂರಲೇ ಇಪ್ಪತ್ತೊಂದು, ಏಳು ನಾಲ್ಕಲೇ ಇಪ್ಪತ್ತೆಂಟು. ಇಪ್ಪತ್ತೆಂಟು ಅಂದ್ರೆ ಮೂವತ್ತೊಂದರಾಗ ಇಪ್ಪತ್ತೆಂಟು ದಿನ ಹೋಯ್ತಪ್ಪ ಅಂತಂದ್ರೆ ಎಷ್ಟು ಉಳಿತದ್ರಿ ಇದ್ರಾಗ್ರಿ, ಮೂರು ಉಳಿತದ್ರಿ. ಹಾಗಾದ್ರೆ ಏಳು ನಾಲ್ಕಲೇ ಇಪ್ಪತ್ತೆಂಟಪ್ಪ ಅಂತಂದ್ರೆ ಎಷ್ಟು ಉಳಿತ್ರಿ, ಎರಡು ದಿನ ಉಳಿತ್ರಿ. ಪ್ಲಸ್ ಏನೈತಿಪ್ಪ ಅಂತ ಕೇಳಿದಾಗ ಇದ್ರದ್ದು ಎರಡು, ಇವು ಇಷ್ಟು ಕೂಡಿಸ್ರಿ ಎಷ್ಟಾಗ್ತದೆ ನೋಡ್ರಿ, ಎರಡು ಎರಡು ಕೂಡಿಸ್ರಿ, ನಾಲ್ಕು ನಾಲ್ಕು ಮೂರು ಎಷ್ಟಾಯ್ತು ರೀ, ಏಳು, ಏಳು 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 ಬತ್ತಪ್ಪ ಅಂತಂದ್ರೆ ಏಳನ ಎಷ್ಟರಲ್ಲೇ ಭಾಗಿಸ್ರಿ, ಏಳರಲ್ಲಿ, ಏಳೊಂದ್ಲೆ ಏಳೊಂದ್ಲೆ ಏನು ಬರ್ತೀವಿ, ಜೀರೋ. ಶೇಷ ಜೀರೋ ಬರ್ತದೆ ತಾನೆ. ಹಾಗಾದ್ರೆ ಯಾವಾಗ ಆಗಿರ್ತೈತಿ, ಸೋಮವಾರ. ನೀವು ಮ್ಯಾಥ್ಸ್ ಜಾಸ್ತಿ ಪ್ರಾಕ್ಟೀಸ್ ಇದ್ರಿ ಅಂದ್ರೆ ಇದನ್ನು ಯೂಸ್ ಮಾಡ್ಕೋರಿ. ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ನಾವು ಆಗಲೇ ಹೇಳಿದ್ದು ಈ ಮೆಥಡ್ ಏನೈತಲ್ರಿ, ಇದೇ ಮೆಥಡನ್ನು ನೀವೇನಪ್ಪ ಅಂತಂದ್ರೆ ಈಸಿಯಾಗಿ ಮಾಡ್ಕೋಬಹುದು. ಇನ್ನು ಮುಂದಿಂದು ಎಕ್ಸಾಂಪಲ್ ಏನಪ್ಪ ಅಂತ, ಈ ಪ್ರಾಬ್ಲಮ್ಸನ್ನು ನೀವು ಮಾಡ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇಂದು ಸೋಮವಾರವಾದರೆ ಅಂತ ಕೊಟ್ಟಿದ್ದಾನ್ರಿ, ಹಾಗಾದ್ರೆ ಎರಡು ಹತ್ತು ಎರಡು ಸಾವಿರದ ಹದಿನೇಳು ಯಾವಪ್ಪ ಅಂತಂದ್ರೆ ಸೋಮವಾರವಾದರೆ, ಸೋಮವಾರವಾದರೆ ಮುಂದೆ ಏನಪ್ಪ ಅಂತ ಕೇಳಿದಾಗ ಎರಡು ಎರಡು ಹನ್ನೆರಡು ಎರಡು ಸಾವಿರದ ಹದಿನೇಳು ಯಾವ ವಾರ, ಸೇಮ್ ಟೈಪ್ ನೀವೇನಪ್ಪ ಅಂತಂದ್ರೆ ಬಿಡಿಸ್ರಿ. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಬಂದೇ ಬರುತ್ತೆ, ಓಕೆನಾ. ಹಾಗಾದರೆ ಮತ್ತೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ವರ್ಷದಿಂದ ವರ್ಷಕ್ಕೆ ಜಂಪ್ ಆಗೋದು ಹೇಗೆ ಅಂತ ಬರುತ್ತೆ, ಅದನ್ನ ಏನಪ್ಪ ಅಂತಂದ್ರೆ ನಂತರದ ತರಗತಿಯಲ್ಲಿ ನೋಡು. ನೋಡ್ರಿ ಮುಂದೆ ಬಂದಿತ್ತು ಅಂದ್ರೆ ಈ ಟೈಪ್ ಮಾಡ್ಕೋತ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹಿಂದೆ ಕೇಳ್ತಾನ್ರಿ, ಹೆಂಗಪ್ಪ ಕೇಳ್ದಾಗ ನೋಡ್ರಿ, ಸೋಮವಾರ ಎರಡು ಹತ್ತು ಎರಡು ಸಾವಿರದ ಹದಿನೇಳು ಏನಪ್ಪ ಅಂತಂದ್ರೆ ಸೋಮವಾರ ಗಾಂಧಿ ಜಯಂತಿ ಆಚರಿಸಿದ್ರೆ ಸ್ವಾತಂತ್ರ್ಯೋತ್ಸವವನ್ನು ಈ ವರ್ಷ ಯಾವಾಗ ಆಚರಿಸಿದ್ರು ಅಂತ ಕೇಳ್ತಾನೆ ಹಿಂದೆ ರಿವರ್ಸ್. ಹಂಗೆ ಬಂದಾಗ ಯಾವ ಟೈಪ್ ನಾವು ಏನಪ್ಪ ಅಂತ ಸಮಸ್ಯೆಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ಏನು ಮಾಡೋಣ ರೀ, ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.